ಕೆಲವೇ ವರ್ಷಗಳ ಹಿಂದಿನ ತನಕ ಅಡುಗೆ ಅನಿಲ ಸಂಪರ್ಕ ಪಟ್ಟಣಗಳಲ್ಲಿರುವ ಅನುಕೂಲಸ್ಥರಿಗೂ ಒಂದು ಕನಸೇ ಆಗಿತ್ತು. ಸಣ್ಣ ನಗರಗಳ ಮತ್ತು ಗ್ರಾಮೀಣ ಕುಟುಂಬಗಳ ಪಾಡಂತೂ ಹೇಳಲ ಸಾಧ್ಯವಾಗಿತ್ತು. ಅದರಲ್ಲೂ ಹಳ್ಳಿಗಳಲ್ಲಿದ್ದ ಬಡ ಕುಟುಂಬದ ಮಹಿಳೆಯರು ಕಾಡಿಗೆ ಹೋಗಿ ಸೌದೆಯನ್ನು ಹುಡುಕಿ ಕಡಿದು ತಂದು ಅಡುಗೆ ಮಾಡಬೇಕಾದ ಪರಿಸ್ಥಿತಿ ಇತ್ತು. ಈಗ ಹೊಗೆ ತುಂಬಿದ ಮನೆಗಳಾಗಲಿ, ಸೌದೆ ಒಲೆಯ ಹೊಗೆಯ ಕಾರಣದಿಂದಾಗಿ ಕಾಯಿಲೆಗೆ ತುತ್ತಾದ ಮಹಿಳೆಯ ವಿಷಯವಾಗಲಿ, ಸೌದೆ ಉಪಯೋಗದಿಂದ ಆಗುತ್ತಿದ್ದ ಅರಣ್ಯನಾಶದ ಮಾತುಗಳು ಭೂತಕಾಲವೇ. ಇಷ್ಟು ವೇಗವಾಗಿ ಈ ಬದಲಾವಣೆ ಸಾಧ್ಯವಾಗಿದ್ದು ನಮ್ಮ ನೆಚ್ಚಿನ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ 2016ರಲ್ಲಿ ಪ್ರಾರಂಭಿಸಿದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಿಂದ. ನಮಗೆ ಒಲೆ ಮ್ಯಾಗೆ ಅಡುಗೆ ಮಾಡೋದು ಭಾಳ ತ್ರಾಸ ಆಕಿತ್ತು. ಕೆಮ್ಮು ದಮ್ಮು ನೆಗಡಿ ಬರ್ತಾಯಿದ್ದೆ. ನಾ ಬರೀ ದವಾಖಾನೆಗೆ ಅಡ್ಡಾಡ್ತಿದ್ದೆ. ನರೇಂದ್ರ ಮೋದಿಯವರು ಗ್ಯಾಸು ಸಿಲಿಂಡರ್ ಕೊಟ್ಟು ನಮಗೂ ಅನುಕೂಲ ಆಗೈತಿ. ಉಜ್ವಲ ಯೋಜನೆಯಲ್ಲಿ ಬಡ ಕುಟುಂಬದ ಮಹಿಳೆಯರಿಗಾಗಿ ಅನಿಲ ಸಂಪರ್ಕವನ್ನು ಉಚಿತವಾಗಿ ನೀಡಲು ಪ್ರಾರಂಭಿಸಿ ಇದುವರೆಗೂ ದೇಶಾದ್ಯಂತ ಸುಮಾರು 6 ಕೋಟಿ ಬಡ ಕುಟುಂಬದ ಮಹಿಳೆಯರಿಗೆ ಉಚಿತ ಅನಿಲ ಸಂಪರ್ಕ ಕಲ್ಪಿಸಿಕೊಡಲಾಗಿದೆ. ಎಲ್ಲರಿಗೆ ಈಗ ಹೊಗೆ ಭಾಳ ಆಗ್ತೈತ್ರಿ, ಕಣ್ಣು ಉರಿತಾವ ಅಂತಿದ್ರು. ಹೊಲಿಗೆ ಆರಿಸ್ಬಿಡು, ಅದನ್ನ ಯಾಕೆ ಹಚ್ಕೊಂಡು ಕುಂದಿರ್ತೀವಿ, ಜಲ್ದಿ ಜಲ್ದಿ ಎಲ್ಲರಿಗೂ ಕಣ್ಣು ಉರಿತಾವ ಅಂತಿದ್ದಾರೆ. ಈಗ ಮತ್ತೆ ಗ್ಯಾಸ್ ಆಗಿದ್ದಂತೂ ಯಾವುದೂ ತೊಂದರೆ ಇಲ್ಲರಿ. ಈ ಉಜ್ವಲ ಯೋಜನೆ ಪರಿಣಾಮಗಳು ಹಲವು. ಕೆಲವು ತಕ್ಷಣದ್ದಾದರೆ ಇನ್ನು ಕೆಲವು ದೂರಗಾಮಿ. ಇದರಿಂದಾಗಿ ಫಲಾನುಭವಿ ಗೃಹಿಣಿಯರಿಗೆ ತಮ್ಮ ಅಡುಗೆ ಕೆಲಸ ಮುಗಿದ ಮೇಲೆ ಇತರೆ ಕೆಲಸ ಮಾಡಲು ಸಮಯ ಸಿಗುತ್ತಿದೆ. ಮನೆಗಳು ಹೊಗೆ ಮುಕ್ತವಾಗಿ ಕುಟುಂಬ ಸದಸ್ಯರ ಆರೋಗ್ಯ ಸುಧಾರಿಸಿದೆ. ಹೊಗೆಯಿಂದ ನೆಗಡಿ, ಕೆಮ್ಮು, ಜ್ವರ ಮತ್ತು ಮನೆಯಲ್ಲಿ ತುಂಬ ಹಿರಿಯರಿದ್ದಾರೆ, ಅವ್ರಿಗೆಲ್ಲ ಇನ್ಫೆಕ್ಷನ್ ಕೂಡ ಆಗ್ತಿತ್ತು. ಮೋದಿ ಸರ್ಕಾರದ ಉಜ್ವಲ ಯೋಜನೆಯಲ್ಲಿ ನಾವು ಆರಾಮಾಗಿದ್ದೀವಿ ಮತ್ತು ಮನೆಯಲ್ಲಿ ತುಂಬ ನೆಮ್ಮದಿಯಿಂದ ಆರೋಗ್ಯವಾಗಿ ಇದ್ದೀವಿ. ಮನೆಗಳಲ್ಲಿ ಸೌದೆ ಒಲೆಯ ಬದಲಾಗಿ ಉಜ್ವಲ ಯೋಜನೆಯಡಿ ಗ್ಯಾಸ್ ಒಲೆಯು ಬಂದ ಕಾರಣ ಗೃಹಿಣಿಯ ಜೊತೆ ಮನೆ ಮಂದಿ ಎಲ್ಲರೂ ತಮ್ಮ ತಮ್ಮ ಕೆಲಸ ಅಂದರೆ ಓದುವುದಾಗಲಿ ಬರೆಯುವುದಾಗಲಿ ಹಾಗೆಯೇ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಿಗೆ ಸಮಯ ಕಳೆಯಲು ಸಾಧ್ಯವಾಗಿದೆ. ನಮ್ಗೆ ಆ ಥರ ಸಮಸ್ಯೆ ಇಲ್ರಿ, ನಮ್ಗೆ ಭಾಳ ಅನುಕೂಲ ಆಗೈತೆ ಗ್ಯಾಸ್ ಕೊಟ್ಟೆ. ಪ್ರಹ್ಲಾದ್ ಜೋಶಿಯವರಿಗೆ ಮತ್ತು ನರೇಂದ್ರ ಮೋದಿಯವರಿಗೆ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದ ಹೇಳ್ತೇವೆ. ನಮ್ಮ ಮನೆಯವ್ರ ಹೆಸರು ದೀಪಾ ಉಂಟುಮನಿ. ಅವರು ಒಲೆ ಮೇಲೆ ಅಡುಗೆ ಮಾಡ್ತಿದ್ರು. ಮಂದಿಗೆ ನಮ್ಮ ಮನೆಯಾಗೆ ಎಲ್ಲರಿಗೆ ಕೆಮ್ಮು ಮತ್ತು ಆರೋಗ್ಯ ಸರಿಯಾಗಿಲ್ಲ, ಬರೀ ದವಾಖಾನಿಗೆ ರೊಕ್ಕ ಆಗಬೇಕು ಅಂಥದ್ದು ಪರಿಸ್ಥಿತಿ. ಮತ್ತು ಮೋದಿ ಸರ್ ಅವರು ಗ್ಯಾಸ್ ಕೊಟ್ಟಿದ್ದಾರೆ, ತಂದು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಅವ್ರಿಗೆ. ಮುಂಜಾನೆ ಅನುಕೂಲ ಆಕತ್ರಿ, ಮುಂಜಾನೆ 8 ಗಂಟೆ ಅಂದರೆ ಹುಡುಗರೆಲ್ಲ ಕಾಲೇಜಿಗೆ ಹೋಗ್ರಿ, ಅವ್ರು ಹೋಗ್ಬಿಡ್ದೆ ಅಡುಗೆ ಮಾಡೋಕ್ಕೆ ಜಲ್ದಿ ಆಕತ್ರಿ. ಒಲೆ ಹೆಚ್ಚಿ ಮಾಡಬೇಕಂದ್ರೆ ಲೇಟ್ ಆಕೈತ್ರಿ. ಈಗ ಎಲ್ಲ ಜಲ್ದಿ ಜಲ್ದಿ ಆಕತ್ರಿ, ಹೋಗಕ್ಕೆ ಅನುಕೂಲ ಆಗೈತ್ರಿ ಹುಡುಗರಿಗೆ, ಟೈಮ್ ಸರಿ ಹೋಗ್ತಾರೆ. ಈಗ ಮೋದಿ ಗ್ಯಾಸ್ ಬಂದ ಮೇಲೆ ದಮ್ಮು ಕೆಮ್ಮು ಎಲ್ಲ ಕಡಿಮೆ ಆಯಿತು. ಕಟ್ಕೆಯಲ್ಲಿ ಒಲೆ ಮೇಲೆ ಮಾಡ್ತೀವಿ ರೀ, ಜ್ವರ ಕೆಮ್ಮು ನೆಗಡಿ ಮಕ್ಕಳಿಗೆ ಎಲ್ಲರಿಗೂ ಆಗ್ತೈತ್ರಿ. ಹಾಗಾಗಿ ಮೋದಿಯವರು ಮಾಡಿದ್ದಾರೆ ಗ್ಯಾಸ್ ಸಂಬಂಧ, ಹಾಗಾಗಿ ಇವಾಗ ಆರಾಮದೇವು. ಅದಕ್ಕೆ ಗ್ಯಾಸ್ ಕೊಟ್ಟು ನಮ್ಗೆ ಮೋದಿಯವರು ನಾವೀಗೆಲ್ಲ ತಿಂದಿಗಿಂದ ಆರಾಮಾಗಿ ಇದ್ದೇವೆ ಸರ್. ಉಜ್ವಲ ಕೇವಲ ಅಡುಗೆ ಅನಿಲ ಕೊಡುವ ಯೋಜನೆಯಲ್ಲ, ಫಲಾನುಭವಿಗಳ ಜೀವನದಲ್ಲಿ ಒಂದು ಪರಿಣಾಮಕಾರಿ ಬದಲಾವಣೆ ತರುವ ಯೋಜನೆಯಾಗಿದೆ. ಗುಡಿಸಲು ನಿವಾಸಿಗಳಿಗೂ ಕೂಡ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಲಾಭ ತಲುಪಿದೆ. ಈ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಯಶಸ್ಸಿನಲ್ಲಿ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ನ ಕೊಡುಗೆಯು ಅಪಾರ.